ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನು ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್ ಇದೇ ನ್ಯೂಸ್ ಫಸ್ಟ್ ರಿಪೋರ್ಟರ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೋವಿಡ್ ಶಾಲೆ ಆರಂಭದ ಬಗ್ಗೆ ಚರ್ಚೆ ತಜ್ಞರ ವರದಿ ಬಳಿಕ ಮೂರ್ನಾಲ್ಕು ದಿನದಲ್ಲಿ ಸಭೆ ನಿರ್ಬಂಧ ಸಡಿಲಿಕೆ ಬಗ್ಗೆ ತೀರ್ಮಾನಿಸುತ್ತೀವಿ ಎಂದ ಸಿಎಂ ರಾಜ್ಯದಲ್ಲಿ ಕೋವಿಡ್ ಕೇಸ್ ಕಮ್ಮಿಯಾದರೂ ತಗ್ಗದ ಸಾವಿನ ಸಂಖ್ಯೆ ಸಾರಿಯ ಎಲೆಯಿಂದ ಬಳಲ್ತಾ ಇರುವ ಸೋಂಕಿತರ ಜೀವಕ್ಕೆ ಅಪಾಯ ಕಳೆದೆರಡು ದಿನಗಳಲ್ಲಿ 91 ಮಂದಿ ಸಾವು ಪರಿಷತ್ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿದ್ದಕ್ಕೆ ಸಿಎಂ ಇಬ್ರಾಹಿಂ ಬೇಸರ ಕಾಂಗ್ರೆಸ್ಗೂ ನನಗೂ ಮುಗಿದ ಅಧ್ಯಾಯ ಎಂದ ಇಬ್ರಾಹಿಂ ಹಿರಿಯ ಮುಖಂಡರ ಜೊತೆ ಮಾತನಾಡ್ತೀನಿ ಎಂದ ಸದರಾಮಯ್ಯ ಡಿಕೆಶಿ ಪರಪ್ಪನ ಅಗ್ರಹಾರ ಕೈದಿಗಳ ಅವ್ಯವಹಾರ ಆರೋಪ ಗಂಭೀರವಾಗಿ ಪರಿಗಣಿಸಿದ ಗೃಹ ಇಲಾಖೆಯಿಂದ ತನಿಖೆ ಶುರು ಎಡಿಜಿಪಿಗೆ ಆರು ಪುಟಗಳ ಪ್ರಾಥಮಿಕ ವರದಿ ಸಲ್ಲಿಕೆ ಡೆಲ್ಟಿನ್ ಜಾಕ್ ಕ್ಯಾಸಿನೋ ಕೇಸ್ಗೆ ಮತ್ತೊಂದು ಸಾಕ್ಷಿ 2020 ಮಾರ್ಚ್ 16ರಂದು ಬರ್ತ್ಡೇ ಮಾಡಿದ್ದ ವಿಡಿಯೋ ಬಹಿರಂಗ ಕ್ಯಾಸಿನೋದಲ್ಲಿ ಸಂಭ್ರಮಾಚರಣೆಯ ದೃಶ್ಯ ನೀಡಿದ ಗಿರೀಶ್ ಪತ್ನಿ